ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯ ಬಿಜೆಪಿಯಿಂದ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿತ್ತು. ಇವತ್ತು ರಾಜ್ಯ ಬಿಜೆಪಿ ಕಚೇರಿ ಎದುರು ಯೋಗ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಚೇರಿಯಲ್ಲಿ ಇವತ್ತು ಯೋಗಾಭ್ಯಾಸವನ್ನು ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ವ್ಯಾಸ ಯೋಗ ವಿವಿ ಡಾಕ್ಟರ್ ಬಿ ಎಸ್ ರಾಮಕೃಷ್ಣ, ಹಲವು ಬಿಜೆಪಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದಿತಿ ಪ್ರಭುದೇವ ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆಲ್ಲ ಗೊತ್ತಿರಬೇಕು, ಯೋಗಪಟು ಸಹ ಯೋಗಪಟು ಮತ್ತು ದೈಹಿಕ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ವಿಡಿಯೋ ನೋಡಿದ್ದೀರಾ. ನಿಮಗೆ ಸ್ವಾಗತ ಮೇಡಮ್. ಆಶಾರಾಮ್ ಮೇಡಮ್ ಅವರು ಅವ್ರಿಗೊಂದು ನೆನಪಿನ ಕಣಕ್ಕೆ ಕೊಡ್ತಾರೆ. ಇದಾಗಿಯೂ ಕಾರ್ಯಕ್ರಮಕ್ಕೆ ನಮ್ಮ ಆರಕ್ಷಕ ಸಿಬ್ಬಂದಿಗಳು, ಮಾಧ್ಯಮಗಳು ಇವರೆಲ್ಲ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುವವರೆಗೂ ಕುಳಿತುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಸತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯವನ್ನು ಪಡೆಯುವುದು ಅತಿ ಅವಶ್ಯಕ. ಈಗ ದೇವರಲ್ಲಿ ಪ್ರಾರ್ಥಿಸಲು ಡಾಕ್ಟರ್ ನಿಖಿತಾರವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಸಂಚಾಲಕರು ವೈದ್ಯಕೀಯ ಪ್ರಕೋಷ್ಠ ಕರ್ನಾಟಕ ಶ್ರೀ ಸಾಂಕೇತಿಕವಾಗಿ ಮಾಡಿ ಆಮೇಲೆ ಅವರು ಕೆಲವು ಯೋಗಾಸನ ಅವರು ಮಾತ್ರ ಮಾಡ್ತಾರೆ, ನೀವು ಯಾರು ಮಾಡೋದು ಬೇಡ. ಶುರು. ಯೋಗ ಅಭ್ಯಾಸದಿಂದ ಶರೀರ ಆರೋಗ್ಯವಾಗಿ ಇಟ್ಕೊಳ್ಬಹುದು. ಪತ್ರಕರ್ತರು ಸ್ವಲ್ಪ ಎದುರುಗಡೆ ಇರುವಂತ ಸ್ವಲ್ಪ ಮಾಡುವಂತದ್ದನ್ನು ಸರಳವಾಗಿ ಇರುತ್ತದೆ, ಅವರು ಹೇಳಿದಾಗೆ ಮಾಡಿ. ಒಂದು ಒಂದು, ಎರಡು, ಮೂರು, ನಾಲ್ಕು, ಐದು, ವಾಪಸ್ ರಿವರ್ಸ್ ಆಗಿನೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಎಡಗೈ, ಮೂರು, ನಾಲ್ಕು, ಐದು, ರಿವರ್ಸ್. ಒಂದು, ಎರಡು, ಮೂರು, ನಾಲ್ಕು, ಐದು, ಎರಡು ಕೈಗಳನ್ನು ಮೇಲೆತ್ತಿ
ಆದಷ್ಟು ನೇರವಾಗಿ ಇಟ್ಕೊಳ್ಳಿ. ಎರಡು ಕೈಯನ್ನು ಆವಾಗ ಒಂದು ಕೈ ಮಾಡಿದ್ರಿ, ಇವಾಗ ಎರಡು ಕೈಯನ್ನು ಮಾಡಿ ಐದು ಸಲ, ಹಾಗೇನೆ ರಿವರ್ಸ್.